ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಪವಾಡಗಳ ಬಗ್ಗೆಯೂ ಕೂಡ ಎಲ್ಲರಿಗೂ ಅರಿವಿದೆ ಯಾರು ದೇವರಲ್ಲಿ ನಂಬಿಕೆಯನ್ನು ಹಿಡುತ್ತಾರೋ ಅಂತಹವರಿಗೆ ಎಂತಹ ಸಂದರ್ಭದಲ್ಲಿಯೂ ದೇವರು ಸಹಾಯ ಮಾಡುತ್ತಾನೆ ಎಲ್ಲ ರೀತಿಯ ಕಷ್ಟಗಳಲ್ಲಿಯೂ ಪರಿಹಾರವನ್ನು ದೊರಕಿಸಿಕೊಡುತ್ತಾನೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡಬೇಕು ತಾನು ತನ್ನವರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಎಲ್ಲರಿಗಿಂತ ಉತ್ತಮವಾದ ಲಾಭವನ್ನ ಎಲ್ಲ ಕೆಲಸಗಳಲ್ಲೂ ಪಡೆದುಕೊಳ್ಳಬೇಕು ಎಂಬ ಆಸೆಯನ್ನ ಇಲ್ಲಿಯವರೆಗೂ ಅನುಭವಿಸಿದಂತಹ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಬಗೆಹರಿಯಬೇಕೆಂಬ ಮನದಾಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತದೆ ಆದುದರಿಂದ ವಿಶೇಷವಾದ ಸೋಮವಾರ ನಾಳೆಯಿಂದ ಈ ನಾಲ್ಕು ರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ಬರೋಬ್ಬರಿ ಐನೂರ ಹನ್ನೆರಡು ವರ್ಷಗಳ ನಂತರ ಸಿಕ್ಕಿರುವುದರಿಂದ ರಾಜರಂತೆ ಇವರ ಜೀವನ ಸಾಗಿಸುತ್ತಾರೆ ಸಂತೋಷದ ಸುದ್ದಿಯನ್ನ ಕೇಳಲಿದ್ದಾರೆ ಹಾಗಾದರೆ ಆ ದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಈ ನಾಲ್ಕು ರಾಶಿಯವರಿಗೆ ನಾಳೆಯಿಂದ ಮಂಜುನಾಥ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಸಿಗುತ್ತದೆ ಹಾಗಾಗಿ ಇವರಿಗೆ ಶುಕ್ರ ದೆಸೆ ಆರಂಭವಾಗಿ ಇವರ ಜೀವನ ಬದಲಾಗುವ ಅದೃಷ್ಟ ಶುರುವಾಗುತ್ತದೆ ಈ ರಾಶಿಯವರು ರಾಜರಂತೆ ಜೀವನ ನಡೆಸುತ್ತಾರೆ ಶನಿದೇವರ ಅನುಗ್ರಹ ಒಮ್ಮೆ ಸಿಕ್ಕರೆ ಸಾಕು ಇವರ ಜೀವನ ಬದಲಾಗುತ್ತದೆ ಹಾಗಾದರೆ ಅಂಥ ಅದೃಷ್ಟ ರಾಶಿಗಳನ್ನು ನೋಡೋಣ ಈ ರಾಶಿಯವರು ಬಹಳ ಅದೃಷ್ಟವಂತರು ಅಂದರೆ ತಪ್ಪಾಗಲ್ಲ ಹೆಚ್ಚಿನ ಸಾಧನೆಯನ್ನ ಮಾಡುತ್ತಾರೆ ಈ ರಾಶಿಯವರಿಗೆ ನಾಳೆಯಿಂದ ಸಂತೋಷದ ದಿನಗಳು ಶುರುವಾಗುತ್ತದೆ ಕನಸುಗಳು ನನಸು ಮಾಡಿಕೊಳ್ಳಲು ನಾಳೆಯಿಂದ ನಿಮಗೆ ಪರಿಪೂರ್ಣ ಸಮಯ ಸಿಗುತ್ತದೆ ಈ ಸಮಯದಲ್ಲಿ ವ್ಯಾಪಾರ ಮಾಡಿದರೆ ಒಳ್ಳೆಯದು ಲಾಭ ಆ ಒಂದು ಕೆಲಸದಲ್ಲಿ ವ್ಯಾಪಾರ ದೊರೆಯುತ್ತದೆ ಈ ಒಂದು ಶನಿದೇವರ ಮತ್ತು ಮಂಜುನಾಥ ಸ್ವಾಮಿಯ ನಂತರ ಈ ರಾಶಿಯವರಿಗೆ ಒಳ್ಳೆ ದಿನಗಳು ಬರಲಿದ್ದು ಸುಖವಾದ ಜೀವನವನ್ನು ಪಡೆದುಕೊಳ್ತಾರೆ ದೂರದ ಪ್ರಯಾಣ ಇವರಿಗೆ ಜನ ಲಾಭವನ್ನು ತಂದುಕೊಡುತ್ತದೆ ಆದಷ್ಟು ಬೇಗ ಈ ರಾಶಿಯವರು ಧನವಂತರಾಗುತ್ತಾರೆ ಮತ್ತು ಜೀವನದಲ್ಲಿ ತುಂಬಾ ನೋವನ್ನು ಅನುಭವಿಸಿರುತ್ತಾರೆ ಎಲ್ಲ ನೋವುಗಳು ಕೂಡ ಆದಷ್ಟು ಬೇಗ ನಾಳೆಯಿಂದ ನಿಮಗೆ ನಿವಾರಣೆಯಾಗುತ್ತೆ ಕಂಕಣ ಭಾಗ್ಯ ಕೂಡಿ ಬಾರದಿರುವವರಿಗೆ ಮುಂದಿನ ದಿನಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಈ ರಾಶಿ ಜನರು ಸಹೋದ್ಯೋಗ ಮತ್ತು ವ್ಯವಹಾರವನ್ನು ನಡೆಸುತ್ತಿದ್ದರೆ ಸಾಕಷ್ಟು ಲಾಭ ದೊರೆಯುತ್ತದೆ ವಿಶೇಷವಾಗಿ ಧನಾಕರ್ಷಣೆ ಜನಾಕರ್ಷಣೆ ಎಂಬುವುದು ನಿಮ್ಮ ಜೀವನದಲ್ಲಿ ಕಂಡುಬರುತ್ತದೆ ನಿಮ್ಮ ಜೀವನ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಎಲ್ಲ ರೀತಿಯಿಂದಲೂ ಕೂಡ ಅಭಿವೃದ್ಧಿ ಕಂಡುಬರುತ್ತದೆ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ಅವಕ್ಕೆಲ್ಲ ಪರಿಹಾರ ಸಿಗುತ್ತದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ತುಂಬಾ ಒಳ್ಳೆಯದು ಲಾಭವನ್ನು ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಪಡೆಯುತ್ತಿರುವ ಆ ರಾಶಿಗಳು ಯಾವುದು ಅಂದರೆ ಕನ್ಯಾ ರಾಶಿ ಸಿಂಹರಾಶಿ ಧನಸ್ಸು ರಾಶಿ ಮತ್ತು ವೃಶ್ಚಿಕ ರಾಶಿ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥಾಯ ನಮಃ ಅಂತ ಕಾಮೆಂಟ್ ಮಾಡಿ